ಕಾಮಗಾರಿಗಳಿಗೆ ಚಾಲನೆ ಕೊಟ್ಟಿದ್ದಾರೆ ನೋಡಿ. ಸುಮಾರು ತಮಗೆಲ್ಲ ಗೊತ್ತಿದೆ 300 ಕೋಟಿ ರೂಪಾಯಿ ಅಷ್ಟು ಹೆಚ್ಚು ಈಗ ಹೊಸ ಅನುದಾನಗಳನ್ನು ಮಂಜೂರಾತಿಯನ್ನು ಮಾಡಿದ್ದೇವೆ ವಿವಿಧ ಇಲಾಖೆಗಳಲ್ಲಿ ಕಾಮಗಾರಿಗಳನ್ನು 5,000 ಮನೆಗಳು ಕೂಡ ಮಾಡಿದ್ದೇವೆ. ಸೊ ಅದೆಲ್ಲ ಹಂಚ್ಕೊಂಡು ಬರ್ತಾ ಇದ್ದೀವಿ. ಒಂದೊಂದು ಪಂಚಾಯತಿಗೆ ಎಷ್ಟೆಷ್ಟು ಯಾರ್ಯಾರು ರಜೆ ಕೇಳಿದ್ರು ಅಂತೇಳಿ ಒಂದು ಪಂಚಾಯತಿಗೆ 100 ಮನೆ 120 ಮನೆ 130 ಮನೆ 70 ಮನೆ ಎಲ್ಲೆಲ್ಲಿ ಡಿಮ್ಯಾಂಡ್ ಇತ್ತು ಆ ಪ್ರಕಾರ ಎಲ್ಲ ಹಂಚ್ಕೊಂಡು ಬರ್ತಾ ಇದ್ದೀವಿ. ಪ್ರತಿ ಪಂಚಾಯತಿಲೂ 2 ಕೋಟಿಯಿಂದ ಹಿಡಿದು 5-6 ಕೋಟಿ ರೂಪಾಯಿವರೆಗೂ ಕೂಡ ಕೆಲಸಗಳನ್ನು ಕೂಡ ತೆಗೆದುಕೊಳ್ತಾ ಇದ್ದೀವಿ. ಇದಲ್ಲದೆ ನೀರಾವರಿ ಇಲಾಖೆಯ ಕಾಲುವೆಗಳನ್ನು ಆಮೇಲೆ ನೀರು ತುಂಬಿಸುವಂಥದ್ದು ಎಲ್ಲ ಭಾಳ ಬೇಡಿಕೆ ಇಟ್ಟಿದ್ದಾರೆ. ಅವೆಲ್ಲ ಕೆಲಸಗಳನ್ನು ಅಟೆಂಡ್ ಮಾಡಿಕೊಂಡು ಬರ್ತಾ ಇದ್ದೀವಿ. ಒಂದಿನ ಆಲೆ ರಾಮಲಿಂಗಾರೆಡ್ಡಿ ಅವರು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಅವರು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಅವರು ಮಾಡಿದ್ದಾರೆ. ಈಗ ನಾನು ರಾಮಲಿಂಗಾರೆಡ್ಡಿ ಅವರು ಹೊರಟಿದ್ದೇವೆ. ಒಂದಿನ ಸೈಟ್ಗಳನ್ನ ಬಂದು ಹಂಚಿದ್ದೇವೆ. ಆ ಕೆಲಸ ಕೂಡ ಆಗ್ತಾ ಇದೆ. ಸರ್, ಇನ್ನು ಮುಂದಿನ ಒಂದು ವಾರದಲ್ಲಿ ಚುನಾವಣೆ ಘೋಷಣೆ ಅಭ್ಯರ್ಥಿ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ನಾನೇ ಅಭ್ಯರ್ಥಿ ಅಂತ ತಿಳ್ಕೊಂಡು ಓಟ್ ಹಾಕಿ ಅಂತ ನಮ್ಮ ಕಾರ್ಯಕರ್ತರಿಗೆ ನಮ್ಮ ಮತದಾರರಿಗೆ ಚನ್ನಪಟ್ಟಣ ಕ್ಷೇತ್ರದ ಎಲ್ಲ ಪ್ರತಿಯೊಬ್ಬರು ಕೂಡ ಮನವಿ ಮಾಡ್ತಾ ಇದ್ದೀವಿ. ಕೆಲಸ ಮಾಡೋರು ನಾವು, ನಮ್ಗೆ ಓಟ್ ಹಾಕಿ ವ್ಯಕ್ತಿ ಸರ್ಕಾರ ಇವೆರಡು ಕೂಡ ನಾನೇ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಮೇಲೆ ಸರ್ 50 ಕೋಟಿ ಬೆದರಿಕೆ ಅಂತೇಳಿ ಒಂದು ಎಫ್ ಐ ಆರ್ ಆಗಿರುವಂಥದ್ದು ಸರ್. ಅಮೃತಪ್ಪ, ನನಗೆ ಗೊತ್ತಿಲ್ಲ. ನಾನು ನಿನ್ನೆ ಇದು ದಸರಾಗೆ ಹೋಗಿದ್ದೆ, ಅಲ್ಲಿ ದಸರಾ ಪೂಜೆ ಪಾಲ್ಗೊಂಡೆ. ಅದಾದಮೇಲೆ ತಿರ್ಗಾ ಸಾಯಂಕಾಲ ಸಾಂಸ್ಕೃತಿಕ ಕಾರ್ಯಕ್ರಮ ಇತ್ತು. ಅದಾದಮೇಲೆ ವಿದ್ಯುಚ್ಛಕ್ತಿ ದೀಪ ಅಲಂಕಾರ ಭಾಳ ವೈಭವದಿಂದ ಇತ್ತು. ನನಗೆ ನೋಡಿ ಭಾಳ ಸಂತೋಷ ಆಯಿತು. ಇಡೀ ಮೈಸೂರನ್ನ ಅದಾದಮೇಲೆ ಒಂದು ರೌಂಡ್ ಹೋಗಿ ಬಂದೆ ನಾನು. ಅದು ಕೂಡ ಈಗ ಟ್ವೀಟ್ ಮಾಡ್ತಾ ಇದ್ದೀನಿ. ಎಲ್ಲ ಕೂಡ ಈ ಆ ಒಂದು ಭವ್ಯವಾದಂಥ ಲೈಟನ್ನು ಹೋಗಿ ನೋಡಿ ಸಂತೋಷ ಪಡಬೇಕು ಅಂತ ನಾನು ಜನರಿಗೆ, ರಾಜ್ಯದ ಎಲ್ಲ ಜನರು ಕೂಡ ಮನವಿ ಮಾಡ್ತೇನೆ. ಸುಮಾರು 50 ಕೋಟಿಗೂ ಹೆಚ್ಚು ಇಲಾಖೆಗಳಲ್ಲಿ ಸೇರಿ ಸರ್ಕಾರದ ಜೊತೆಯಲ್ಲಿ ಖರ್ಚು ಮಾಡಿ ಭಾಳ ವಿಜೃಂಭಣೆಯಿಂದ ಈ ವರ್ಷ ದಸರಾ ಆಚರಣೆಯನ್ನು ಕೂಡ ನಾವು ಮಾಡ್ತಾಯಿದ್ದೀವಿ. ಸೊ ಅದೆಲ್ಲ ಪಾಲ್ಗೊಳ್ಬೇಕು. ಆ ವಿಚಾರ ಅವ್ರ ಖಾಸಗಿ ವಿಚಾರ, ಖಾಸಗಿ ವಿಚಾರಕ್ಕೆ ನಾನು ಬಾಯಕ್ಕೆ ತರ್ತಾ ಇದ್ದೆ. ಸರ್, ಜಾತಿ ಗಣತಿ ವಿಚಾರವಾಗಿ ಡಿ ಕೆ ಸುರೇಶ್ ಅವರು ಸಬ್ಮಿಟ್ ಮಾಡಿ ಮುಂದಿನ 1 ವರ್ಷದ ಕಾಲ ಅವಕಾಶ ಇದೆ, ಪರಿಶೀಲನೆ ಮಾಡಿ ಅದನ್ನು ಜಾರಿಗೆ ತರಬೇಕು ಅಂತೇಳಿ ಮನವಿ ಮಾಡಿದ್ದಾರೆ. ಸಿ, ನಮ್ಮ ಪಾರ್ಟಿಲಿ ಒಂದು ಪಾಲಿಸಿ ಇದೆ. ನಮ್ಮ ಪಾರ್ಟಿ ಪಾಲಿಸಿ ಏನಿದೆಯೋ ಆ ಪಾಲಿಸಿ ಪ್ರಕಾರ ಮಾಡ್ತೀವಿ. ಎಲ್ಲರಿಗೂ ನ್ಯಾಯ ಒದಗಿಸ್ಕೊಡ್ತೀವಿ. ಯಾರು ಸಿದ್ದರಾಮಯ್ಯನವರಾಗಲಿ, ನಾನಾಗಲಿ, ಇನ್ನೊಬ್ಬರಾಗಲಿ, ಏನಾದ್ರು ಲ್ಯಾಪ್ಸಸ್ ಆಗಿತ್ತು ಅಂದರೆ ಅದನ್ನು ಸರಿ ಮಾಡೋಂಥ ಕೆಲಸ ಮುಖ್ಯಮಂತ್ರಿಗಳು ಮಾಡ್ತಾರೆ. ಈಗೇನು ಅದೇನು ನಾವೇನು ಗೊಂದಲ ಮಾಡ್ಕೊಳ್ಳೋಂಥ ಸಂದರ್ಭ ಏನಿಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.